ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಇವತ್ತು ನಾವು ಒಂದು ಚಿತ್ರದ ಕಥೆಯಲ್ಲಿ ಮಾತಾಡ್ತಾ ಇರೋದು ಪ್ರೇಮಲೋಕ ಚಿತ್ರದ ಬಗ್ಗೆ. ಟೈಟಲ್ ಕಾರ್ಡಿಂದ ಹಿಡಿದು ಎಲ್ಲದರಲ್ಲೂ ಹೊಸತನವಿತ್ತು. ಒಂಥರ ಫ್ರೆಶ್ ಆಗಿ ರೊಮ್ಯಾಂಟಿಕ್ ಆಗಿ ಕತೆ ಹೇಳೋ ಸ್ಟೈಲ್ ಅದು. ಚಿತ್ರದಲ್ಲಿ ಬಳಸಿರುವಂತಹ ಎಲ್ಲ ಡ್ರೆಸ್ಗಳು ತುಂಬ ಸ್ಪೆಷಲ್ ಆಗಿತ್ತು. ಈ ಎಲ್ಲ ಡ್ರೆಸ್ಗಳನ್ನ ಸಿಂಗಾಪುರಿಂದ ತರಿಸಿದ್ರಂತೆ. ಚಿತ್ರದಲ್ಲಿ ಮೂರಿಂದ ನಾಲ್ಕು ಸಾಂಗ್ಸ್ ಇರುತ್ತೆ, ಆದರೆ ಆ ಬ್ರೇಕ್ನ ಮುರಿದು ಬರೋಬ್ಬರಿ 10 ಸಾಂಗ್ಸ್ನ ಈ ಒಂದು ಚಿತ್ರದಲ್ಲಿ ರೂಪಿಸಿದ್ದಾರೆ. ಇಲ್ಲಿ ಮ್ಯೂಸಿಕ್ ಅಷ್ಟೇ ಅಲ್ಲ, ಸಾಂಗ್ಸ್ ಮೇಕಿಂಗ್ ಕೂಡ ವೀಕ್ಷಕನಿಗೆ ಮಜಾ ನೀಡುತ್ತೆ. ಇದುವರೆಗೂ ಯಾರು ಕೂಡ ಮಾಡೋಕ್ಕಾಗದಲ್ಲೇ ಇರುವಂತಹ ಪ್ರಯೋಗಗಳನ್ನ ಇವರು ಸಾಂಗ್ಸ್ ಅಲ್ಲಿ ಮಾಡಿದ್ದಾರೆ. ಮನಸ್ಸಿನ ಆಸೆ ಹೇಳಲೇನು, ಮುದ್ದಾದ ಗೊಂಬೆ ನೀನು, ಮುತ್ತಂತ ಹೆಣ್ಣು ನೀನು, ನಾನಿನಗೆ ಜೋಡಿ ಹೇಳಲೇನು. ಅಲ್ವಾ ಒಂದು ಹೇಳ್ತೀನಿ, ಇಲ್ಲ ಅಂತ ಹೇಳ್ತೀಯ, ನಿನ್ನ ಪ್ರೀತಿ ಮಾಡ್ತೀನಿ, ಹೇಳೋ ಕೆಲಸ ಮಾಡ್ತೀಯ. ನಿನ್ನ ಪ್ರೀತಿ ಗೆಲ್ಲೋಕೆ ಪ್ರಾಣವನ್ನೇ ಕೊಡ್ತೀನಿ, ನಿನ್ನ ಮನಸ್ಸು ಕದಿಯೋಕೆ ಏಳು ಜನ್ಮ ಕಾಯ್ತೀನಿ. ಪ್ರೀತಿಗಾಗಿ ಲೋಕವನ್ನೇ ಜಯಿಸಬಲ್ಲೆ ನಾ, ಶಿಲುಬೆ ಒಂದು ಕೆಟ್ಟಿನಿ, ಇಲ್ಲ ಅಂದ್ರೆ ಕೊಡ್ತೀಯ, ನಿನ್ನ ಪ್ರೀತಿ ಮಾಡ್ತೀನಿ, ಹೇಳೋ ಕೆಲಸ ಮಾಡ್ತೀಯ. ಟೈಟಲ್ ಟ್ರ್ಯಾಕ್ ಪ್ರೇಮಲೋಕದ ಸೆಟ್ ಅರ್ಧಂಬರ್ಧ ಇರಬೇಕಾದ್ರೆ ಚೆಲುವೆ ಒಂದು ಕೇಳ್ತೀನಿ ಈ ಸಾಂಗ್ನ ಶೂಟ್ ಮಾಡಿದ್ರಂತೆ. ಸೆಟ್ ಕಂಪ್ಲೀಟ್ ಆದಾದ್ಮೇಲೆ ಪ್ರೇಮಲೋಕದಿಂದ ಬಂದ ಪ್ರೇಮದ ಸಂದೇಶ ಈ ಸಾಂಗ್ನ ಶೂಟ್ ಮಾಡಿದ್ರಂತೆ. ಪ್ರೇಮಲೋಕದಿಂದ ತಂದ ಪ್ರೇಮದ ಸಂದೇಶ ಭೂಮಿಯಲ್ಲಿ ಹಾಡಿ ತಿಳಿಸೋಣ, ಲೋಕದ ಸೃಷ್ಟಿಗೆ ಪ್ರೀತಿ ಕಾರಣ, ಜೀವನವೆಂದರೆ ಲೋಕದ ಸೃಷ್ಟಿಗೆ ಪ್ರೀತಿ
ಪ್ರೇಮ ಲೋಕದಿಂದ ತಂದ ಪ್ರೇಮದ ಸಂದೇಶ ಚಂದ್ರ ರಾತ್ರಿ ಹಗಲು ಬರುವುದು ಏತಕ್ಕೆ ಪ್ರೀತಿಯಿಂದ ತಾನೇ ಪ್ರೇಮದಿಂದ ತಾನೇ ಬರುವುದು ಹೇಗೆ ಇರುವುದು ಹೇಗೆ ತಿಳಿದಿದೆ ನಮಗೆ ಆದರೆ ಕೊನೆಗೆ ಹೋಗುವ ಗಳಿಗೆ ತಿಳಿಯದು ನಮಗೆ ಒಗಡಿದ್ದು ಎಲ್ಲರಿಗೆ ಪ್ರೀತಿ ಎನ್ನೋಣ ಸಂತೋಷದ ಸೃಷ್ಟಿಗೆ ಪ್ರೀತಿ ಕಾರಣ ಒಂದೊಂದು ಸಾಂಗ್ಸ್ ಒಂದಕ್ಕಿಂತ ಒಂದು ಸೂಪರ್ ಆಗಿ ಫ್ರೆಶ್ ಆಗಿ ಹಾಗೆ ಡಿಫ್ರೆಂಟ್ ಆಗಿ ಮೂಡಿವೆ. ಕಣ್ಣಿಗೆ ಹಬ್ಬ, ಮನಕ್ಕೆ ಮುದ ನೀಡುವ ಹಾಗೆ ಕೋರಿಯೋಗ್ರಫಿ ಮಾಡಿದ್ದಾರೆ ಚಿನ್ನಿ ಪ್ರಕಾಶ್. ಇದು ನನ್ನ ನಿನ್ನ ಪ್ರೇಮ ಗೀತೆ ಚಿನ್ನ, ಇದು ಎಷ್ಟು ಸಾರಿ ಹಾಡಿದರು ಚೆನ್ನ. ಓಕೆ ವೀಕ್ಷಕರೇ, ನೋಡಿದ್ರೆ ಅಲ್ವಾ ಇವತ್ತು ಪ್ರೇಮಲೋಕ ಚಿತ್ರದ ಬಗ್ಗೆ ವಿಶೇಷ ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಟ್ಟೆ. ಸೊ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಚಿತ್ರದ ವಿಶೇಷ ಮಾಹಿತಿಗಳೊಂದಿಗೆ ನಾನು ನಿಮ್ಮ ಜೊತೆಲಿರ್ತೀನಿ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ರಾಜ್ ಮ್ಯೂಸಿಕ್ ಕರ್ನಾಟಕ. ನನ್ನ ಮ್ಯೂಸಿಕ್ ನನ್ನ ಲೈಫ್. ನಮಸ್ಕಾರ.